ಈಗ ನಿಮ್ಗೂ ಕೂಡ ಅವರು ಮೆಸೇಜ್ ಮಾಡಿದ್ರು ಅಂತ ಹೇಳಿ ನಾವು ಕೇಳ್ಬೋದು. ರೇಣುಕಾ ಸ್ವಾಮಿ ನಿಮ್ಗೂ ಕೂಡ ಮೆಸೇಜ್ ಇಲ್ಲಪ್ಪ, ನಾನು ಮಾಡಿಲ್ಲ. ಓಕೆ ಮ್ಯಾಮ್, ಈಗ 6 ವರ್ಷದಿಂದ ನಿಮ್ಗೊಬ್ರು ವ್ಯಕ್ತಿ ಅದೇ ತರ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ರು, ಬಟ್ ನೀವು ಕಾನೂನು ಮುಖಾಂತರ ಹೋದ್ರಿ, ಕಂಪ್ಲೇಂಟ್ ಅನ್ನ ಕೊಟ್ರಿ, ಅದನ್ನ ನೀವು ಹೇಳಿದ್ರಿ ಕೂಡ. ಸೊ ಈಗ ಮ್ಯಾಮ್, ದರ್ಶನ್ ಅವರ ಕೇಸ್ ಬರೋದಾದ್ರೆ ಹೀಸ್ ಅ ಸಚ್ ಅ ಬಿಗ್ ಸೆಲೆಬ್ರಿಟಿ, ಈಗ ನೀವು ಮಾಡಿದ್ರೆ, ಈಗ ನೀವು ಸಂಸಾರಸ್ಥರು, ನೀವು ಕೂಡ ನೋಡಿದ್ರಿ, ಈಗ ಏನಾದ್ರೂ ಇದ್ರೊಡ್ದಾದ್ರೆ ಅಥವಾ ನಾನೇ ಏನಾದ್ರೂ ವೈಯಕ್ತಿಕವಾಗಿ ಏನಾದ್ರೂ ಮಾಡಿದ್ರೆ, ನನ್ನ ಫ್ಯಾಮಿಲಿ ಇದೆ, ಈ ತರದ ಅಪ್ಪನ ಹೆಸರಿದೆ, ಇದೆಲ್ಲ ಹಾಳಾಗುತ್ತೆ. ಬಹುಶಃ ದರ್ಶನ್ ಅವರದನ್ನ ಯೋಚನೆ ಮಾಡ್ಲಿಲ್ಲ ಅನ್ಸುತ್ತೆ, ನಾನೇ ಕಾನೂನು ತಗೊಂಡು ಏನಾದ್ರು ಮಾಡ್ಬಿಡೋಣ ಅಂತ. ಒಂದು ಫೋನ್ನ ಚಿತ್ರದುರ್ಗದ ಎಸ್ ಪಿಗೋ ಯಾರಿಗೋ ಫೋನ್ ಮಾಡ್ಬಿಟ್ಟು ಹೇಳಿದ್ರೆ, ದರ್ಶನ್ ನನಗೆ ಫೋನ್ ಮಾಡಿದಾರೆ ಅಂತ ಹೇಳಿ ಆ ಕೂಡಲೇ ಆ ಕೆಲಸನ ಮಾಡ್ತಿದ್ರು. ಏನ್ ಹೇಳ್ತೀರಿ ಮ್ಯಾಮ್? ಖಂಡಿತ ಸತ್ಯ. ಏನ್ ನೋಡಿ, ನಾನು ಹೇಳಿದೆ ದಟ್ ಒಂದು ಒಂದ್ ಸ್ಟೆಪ್ ಅಹೆಡೇ ಹೋಗ್ಬಿಟ್ರು ದರ್ಶನ್ ಅವರು. ಏನು, ಯಾವ ಹುಡುಗ, ನಾನೇನ್ ಮಾಡ್ಬೇಕಾಯ್ತು, ನನ್ನ 6 ವರ್ಷದ ಹಿಂದಿನ ಘಟನೆನಲ್ಲಿ ಹೋಗಿ ನನ್ನ ತೋರಿಸ್ಬೇಕಾಗಿತ್ತು, ಈ ತರ ಇದೆ ನೋಡಿ ಡೀಟೇಲ್ಸ್, ಹಿಂಗಿದೆ ನೋಡಿ ಅಂತ ತೋರಿಸ್ಬೇಕಿತ್ತು. ಇಲ್ಲ, ಹಂಗಾಗ್ಲಿಲ್ಲ. ಅವ್ರ ಐ ಪಿ ಅಡ್ರೆಸ್ ಹುಡುಕ್ಬೇಕಾಯ್ತು 6 ವರ್ಷದ ಹಿಂದೆ, ಎಲ್ಲಿಂದ ಬರ್ತಿದೆ, ಮೂಲ ಏನು, ಅವೆಲ್ಲ ಹುಡುಕ್ಬೇಕಾಯ್ತು. ಯಾವುದು ಅವನೆಲ್ಲ ಭೋಪಾಲಲ್ಲೆಲ್ಲ ಕೂತ್ಕೊಂಡಿದ್ದ ಅಂತ ಬಂತು ಆಮೇಲೆ. ಸೊ ಹಿಂಗಿದ್ದಾಗ ದರ್ಶನ್ ಅವರು ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ರು, ಎಲ್ಲಿ ಹುಡುಗ ಅಂತಾನು ಪತ್ತೆ ಹಚ್ಬಿಟ್ರು. ಸೊ ಇಟ್ ವಾಸ್ ಈಸಿಯರ್ ಟು ದ ಪೊಲೀಸ್ ಪೀಪಲ್ ಅಲ್ವಾ. ಸೊ ಅದನ್ನು ಏನು ಮಾಡೋ ಅವಶ್ಯಕತೆ ಇಲ್ಲ. ನಾವು ಇವಾಗ ನಾವು ಹೇಳ್ದಂಗೆ ಡೈರೆಕ್ಟ್ ಆಗಿ ನನಗೆ ಹಿಂಗೆ ಕಾಟ ಬರ್ ಈ ನಂಬರಿಂದ ತೊಂದರೆ ಬರ್ತಿದೆ ಸಾಕು, ನಾವೇನು ನಾವೇ ಶರ್ಲಾಕ್ ಹೋಮ್ಗಳಾಗದು ಬೇಡ, ನಾವೇ ಇದರಲ್ಲಿ ನನ್ನ ತನಿಖೆನಲ್ಲಿ ನಾನೇ ಹುಡುಕ್ಬಿಡ್ತೀನಿ ಅನ್ನೋಕ್ಕೆ ಅದು ಬೇಡ. ನೀನು ಮಾಡ್ಬೇಕಾಗಿದ್ದು ಇಷ್ಟೇ ಸಿಂಪಲ್, ಒಂದ್ ಕಂಪ್ಲೇಂಟ್ ನೀವು ಹೇಳ್ದಂಗೆ ತಲೆ ಮೇಲೆ ಒತ್ಕೊಂಡು ಮಾಡಿರೋರು ಅವರು. ದರ್ಶನ್ ಫೋನ್ ಮಾಡಿದ್ರ, ಡಿ ಬಾಸ್ ಫೋನ್ ಮಾಡಿದ, ಖಂಡಿತ ಮಾಡಿರೋರು ಅವರು, ವಿತ್ ಇಂಟ್ರೆಸ್ಟ್ ಕೊಟ್ಟು ಮಾಡಿರೋರು. ಅಂಡ್ ದರ್ಶನ್ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿರೋರು ಟು ದ ಸೊಸೈಟಿ. ಇಲ್ಲ, ಅದು ಎರಡು ಆಗ್ಲಿಲ್ಲ. ಸೊ ಇಲ್ಲಿ ಏನಾಯ್ತು, ಒಂದು ಸಂಸಾರ ಯೋಚನೆ ಮಾಡ್ತಾರೆ ಅವರು. ಸಂಸಾರ ಯೋಚನೆ ಮಾಡ್ತಾರೆ ಅಂತಂದ್ರೆ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾರೆ ಅಂತಂದ್ರೆ, ದರ್ಶನ್ ಆಸ್ ಎ ವ್ಯಕ್ತಿ ನಾವುಗಳು ಕೇಳಿರೋ ಅಷ್ಟು, ನನಗೆ ಅವರ ಜೊತೆ ಒಡನಾಟ ಇಲ್ಲ, ಬಟ್ ನಾವುಗಳು ಕೇಳಿರೋ ಹಾಗೆ ಅಥವಾ ನನ್ನ ಹಸ್ಬೆಂಡೇ ನನಗೆ, ಗಂಡನೇ ನನಗೆ ಹೇಳಿರೋ ಹಾಗೆ, ಅವರ ಅಂಥ ಇಂಪಲ್ಸಿವ್ ಅಂತಾರಲ್ಲ, ತಕ್ಷಣ ರಿಯಾಕ್ಟ್ ಆಗಿಬಿಡ್ಬೇಕು, ತಕ್ಷಣ ಸಾಲ್ವ್ ಆಗಿಬಿಡ್ಬೇಕು ವಿಷಯ. ಅಷ್ಟು ಬಿಟ್ಟರೆ ಇಂಟೆನ್ಷನ್ ಪ್ರಾಬಬ್ಲಿ ಇರಲೇ ಇಲ್ಲ, ಕರ್ಕೊಂಬಂದ್ಬಿಟ್ಟು ಹೊಡೆದ್ಬಿಟ್ಟು ಸಾಯಿಸೇ ಬಿಡೋಣ ಅನ್ನೋಷ್ಟು ಖಂಡಿತ ಇರಲಿಲ್ಲ. ಬಟ್ ಇಲ್ಲಿ ವಿಕೋಪಕ್ಕೆ ಇಂಥ ಬಲಿ ಕೊಟ್ಟರೆ ಆಗತ್ತೆ ಅಂತಾರಲ್ಲ, ಅಂಥದ್ದೇ ಆಗಿದೆ. ಬಟ್ ದರ್ಶನ್ ಅಂತ ದರ್ಶನ್ ಯೋಚನೆ ಮಾಡಬೇಕಾಗಿತ್ತು ದಟ್ ನಾನು ಈ ಕೆಲಸ ಮಾಡಬಾರ್ದು, ಇದ್ಯಾವುದು ತುಂಬ ಸಣ್ಣದಂದರೆ ಸಣ್ಣ ಒಂದು ಫೋನ್ ಕಾಲಲ್ಲಿ ಮುಗಿದು ಹೋಗ್ಬಿಡೋ ಅಂತ ಕೆಲಸ ಇದು ಅಂತ ಮಾಡಬಾರ್ದಾಗಿತ್ತು. ಜೊತೆಗೆ ಪವಿತ್ರ ಅವ್ರು ಕೂಡ ಯೋಚನೆ ಮಾಡಬೇಕಾಗಿತ್ತು, ಬಿಕಾಸ್ ನಿನಗೆ ಗೊತ್ತು ನನ್ನ ಗಂಡ ಇಂಪಲ್ಸಿವ್, ನನ್ನ ಗಂಡ ಕೋಪಿಷ್ಟ, ಸಾರಿ ಗಂಡ ಅಲ್ಲ ನನ್ನ ಫ್ರೆಂಡು, ನನ್ನ ಪ್ರಿಯಕರ ಯಾರ್ಯಾರು ಅವರು ತುಂಬ ಹೇಳದೆ ದುಡುಕ್ಬಿಡ್ತಾನೆ ಬಹುಶಃ ಅನ್ನೋದು. ಸೊ ಅದನ್ನು ಮಾಡಲಿಲ್ಲ, ಇಬ್ಬರು ಮಾಡಲಿಲ್ಲ, ತಾವು ದರ್ಶನ್ ಯೋಚನೆ ಮಾಡಲಿಲ್ಲ, ಪವಿತ್ರ ನನ್ನ ಫ್ರೆಂಡ್ಗೆ ನಾನು ಹಿಂಗೆ ಹೇಳಬಾರ್ದು ಅನ್ನೋದನ್ನು ಅವ್ರು ಅನ್ಕೊಳ್ಳಿಲ್ಲ. ಸೊ ಇದೆರಡರಲ್ಲೂ ಆಗಿದ್ದು ಇಲ್ಲಿ ಇಷ್ಟೇ.